ಪತ್ರಿಕೋದ್ಯಮ ಮತ್ತು ಪ್ರಕಾಶನ ಹಿನ್ನೆಲೆ ಇರತಕ್ಕಂಥ ಕುಟುಂಬದಿಂದ ಬಂದವರು. ನೀವೊಬ್ಬರು ಪತ್ರಕರ್ತೆ ಆಗೋ ಸಾಧ್ಯತೆ ಇತ್ತು ಅಥವಾ ಒಂದು ಪ್ರಕಾಶಕರಾಗೋ ಸಾಧ್ಯತೆ ಇತ್ತು. ನೀವು ಅದನ್ನು ಬಿಟ್ಟು ಅದನ್ನು ಹೊರತಾಗಿ ಚಲನಚಿತ್ರರಂಗಕ್ಕೆ ಬಂದು ಅದನ್ನು ನಿಮ್ಮ ಕರಿಯರ್ ಆಗಿ ಮಾಡ್ಕೊಳ್ಳಿಕ್ಕೆ ಎಲ್ಲಿಂದ ಅದು ಸಾಧ್ಯವಾಯಿತು? ಇಲ್ಲ, ಆ್ಯಕ್ಚುಲಿ ನಮ್ಮ ತಂದೆ ನಾವು ಬೆಳೆಯೋಷ್ಟೊತ್ತಿಗೆ ಕಾಲೇಜಿಗೆ ಬರೋಷ್ಟೊತ್ತಿಗೆ ತುಂಬ ಹೆಸರು ಮಾಡಿದರು. ಲಂಕೇಶ್ ಪತ್ರಿಕೆ ನಿಮಗೆ ಗೊತ್ತಿರೋಂಗೆ ಹಾಟ್ ಕೇಕ್ ಥರ ಎಲ್ಲರೂ ಕಾಯೋರು. ಅದಕ್ಕೆ ಒಬ್ಬೊಬ್ಬರು ದುಡ್ಡಿಲ್ಲ ಅಂದರೆ ಮೂರು ಜನ ತೊಗೊಂಡು ಹಂಚ್ಕೊಂಡು ಓದೋರು. ಸೊ ನಾವು ಆಮೇಲೆ ಅಪ್ಪಂದು ಸಾಹಿತ್ಯ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಅವ್ರು ತುಂಬ ಒಂದು ಸಾಮಾನ್ಯ ಜನಕ್ಕೆ ಸಾಹಿತ್ಯ ಮುಟ್ಟೋ ಹಾಗೆ ಬರೆಯೋರು. ತುಂಬ ಮೇಲಿದ್ದುಕೊಂಡು ತುಂಬ ಬರೀ ಬುದ್ಧಿಜೀವಿಗಳು ಅಂತಲ್ಲ, ತಳವರ್ಗದ, ಹೌದು, ತಳವರ್ಗವ್ರಿಗೂ ರೀಚ್ ಮಾಡೋದು. ಮಹಿಳೆಯವರು ತುಂಬ ಮಹಿಳೆಯವ್ರನ್ನ ಪ್ರೋತ್ಸಾಹ ಮಾಡಿದ್ರು. ಎಷ್ಟೊಂದು ರೈಟರ್ಸ್ ಮಹಿಳೆಯವರು ಬಂದಿದ್ದಾರೆ, ಎಷ್ಟೊಂದು ದಲಿತ ರೈಟರ್ಸ್ ಆಗಲಿ, ಹಿಂದೆ ಉಳಿದವರೆಲ್ಲ ರೈಟರ್ಸ್ ಆಗಿದ್ದಾರೆ ಅಪ್ಪನ ಮೂಲಕ. ನಮಗೆ ಒಂದು ನನಗೂ ಗೌರಿಗೂ ಭಯ. ಅಪ್ಪ ಇಷ್ಟು ಹೆಸರು ಮಾಡಿದ್ಮೇಲೆ ಯಾವಾಗಲೂ ಆಲದ ಮರ ಕೆಳಗೆ ಬಿಟ್ಟು ಬೆಳೆಯಲ್ಲ ಅಂತಾರಲ್ಲ, ನಾವು ಬೇರೆನೇ ತೊಗೊಂಬೋಣ. ಆಮೇಲೆ ಅಪ್ಪಂದು ಕನ್ನಡ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡ ಯಾವತ್ತು ಸಾಧ್ಯನೇ ಇಲ್ಲ ಆ ಲೆವೆಲ್ ಬರೋಕ್ಕೆ. ಸೊ ನಾವು ಮತ್ತೆ ನಾನು ಐ ವಾಸ್ ನನಗೆ ಇಂಗ್ಲೀಷೇ ಬರ್ತಾ ಇಲ್ಲ, ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ನಂಗೆ ಇಂಗ್ಲೀಷ್ ಬರ್ತಾ ಇಲ್ಲ ಸರಿಗೆ. ಬಟ್ ಐ ವಾಸ್ ಕಂಫರ್ಟಬಲ್ ಬಿಕಾಸ್ ಓದಿ ಓದಿ ತುಂಬ ನಮ್ಮ ಎಕ್ಸ್ಪೋಸ್ ಆಗಿದೆ ಇಂಗ್ಲೀಷಿಗೆ ಹೊರತು. ಬಟ್ ಕನ್ನಡ ಅಂದರೂ ಅಪ್ಪನ ಲೆವೆಲ್ ನಾವು ಬರೋಕ್ಕೆ ನಮ್ಗೆ ಯಾರಿಗೂ ಇರಲಿಲ್ಲ. ಸೊ ಗೌರಿ ಅಫ್ಕೋರ್ಸ್ ಅವಳಿಗೆ ಜರ್ನಲಿಸಮ್ ಅಂದರೆ ಇಷ್ಟ ಇತ್ತು. ಅವಳು ಅವಾಗ ಚಿದಾನಂದ ರಾಜಘಟ್ಟ ಅಂತ ಒಬ್ಬರು ಲವ್ ಮಾಡಿದ್ರು, ಅವರು ಜರ್ನಲಿಸ್ಟು, ಈಸ್ ವಾಷಿಂಗ್ಟನ್ ಟೈಮ್ಸ್ ಆಫ್ ಇಂಡಿಯಾ ಕೆಲಸ ಮಾಡಿದ್ರು. ಸೊ ಈ ಥರದ್ದೆಲ್ಲ ಆದಮೇಲೆ ಅವಳು ಜರ್ನಲಿಸಮ್ ತೊಗೊಂಡು, ಬಟ್ ಶಿ ಡಿನ್ ವಾಂಟ್ ಡು ಕನ್ನಡ ಜರ್ನಲಿಸಮ್. ಸೊ ಅಪ್ಪನ ಮತ್ತೆ ಕಂಪೇರ್ ಆಗುತ್ತೆ, ಬರವಣಿಗೆ ಒಂದು ಆರ್ಟಿಕಲ್ ವರೆ ಗ್ಯಾರಂಟಿ ಎಲ್ಲೋ ಕಂಪ್ಯಾರಿಸನ್ ಆಗುತ್ತೆ ಅಂತ ತೊಗೊಳ್ಳಿಲ್ಲ ಅವಳು. ಅವಳ ಆಸೆನೂ ಇಂಗ್ಲೀಷ್ ಇತ್ತು. ಸೊ ಅವಳು ಆ ಹಾದಿ ಇಟ್ಕೊಂಡು ಹೋದ್ಲು. ನಾನು ಅಡ್ವರ್ಟೈಸಿಂಗ್ ಮಾಡಬೇಕು ಅಂತ ನನಗೆ ತುಂಬ ಕುತೂಹಲ ಆಯಿತು. ಸೊ ಒಂದು ಕಂಪನಿಲಿ ಕೆಲಸ ಮಾಡಿ ಆಮೇಲೆ ಶುರು ಮಾಡಿಕೊಂಡೆ. ಅದು ಮಾಡ್ತಾ ಮಾಡ್ತಾ ಇದೊಂದು ಫಸ್ಟ್ ನನಗೆ ಬಂದಿದ್ದು ಎಕ್ಸ್ಪೋಜರ್ ಆಡಿಯೋ ವಿಜುವಲ್ ಅಂದರೆ, ನನ್ನ ಒಂದು ಸೋಷಿಯಲ್ ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ ಇದೆ ಕರ್ನಾಟಕದಲ್ಲಿ, ಅವರು ನಮಗೊಂದು ಮಕ್ಕಳ ಇದು ಶಿಬಿರ ನಡೆಯುತ್ತೆ ನೇಚರ್ ಕ್ಯಾಂಪ್ ಬನ್ನರಘಟ್ಟದಲ್ಲಿ, ಅದನ್ನೊಂದು ಡಾಕ್ಯುಮೆಂಟ್ರಿ ಮಾಡಿಕೊಡ್ತೀರಾ ಅಂದರು. ಸೊ ಫಸ್ಟ್ ಟೈಮ್ ನನಗೆ ಯಾರು ಅವಾಗೆಲ್ಲ ವಿ ಎಚ್ ಎಸ್ ಕ್ಯಾಮ್ರಾ ಮದುವೆ ಇದ್ವೆ ಎಲ್ಲ ಮಾಡೋರು ಅದರಲ್ಲಿ ಇಟ್ಕೊಂಡು ಕವರ್ ಟೇಪ್ಗಳು. ಸೊ ನಾನು ತುಂಬ ಓಕೆ ಮಾಡೋಣ ಅಂತ ಸರಿ ಅಂದ್ಬಿಟ್ಟು ಫಸ್ಟ್ ಡಾಕ್ಯುಮೆಂಟ್ರಿ ವಾಸ್ ದ್ಯಾಟ್. ಸೊ ನಾವೊಂದು 7-8 ಜನ ಸೇರಿಕೊಂಡು ಮಕ್ಕಳದ್ದು 2 ದಿನ ಅಲ್ಲಿ ಇದ್ದು ಮಕ್ಕಳು ಏನೇನು ಮಾಡ್ತಾರೆ ಅವ್ರದ್ದು ಫುಲ್ ಶಿಬಿರನ ಕವರ್ ಮಾಡಿ ಬಂದು ಅದಕ್ಕೆ ಸ್ಕ್ರಿಪ್ಟ್ ಎಲ್ಲ ಬಂದು ಮಾಡಿ. ಸೊ ತುಂಬ ಇಷ್ಟ ಆಯಿತು. ಅಷ್ಟು ಆ ಫಸ್ಟ್ ಎಕ್ಸ್ಪೆರಿಮೆಂಟೇ ತುಂಬ ಇಷ್ಟ ಆಯಿತು. ಅಲ್ಲಿಂದ ನಾನು ಹೇಳ್ದಂಗೆ ಡಾಕ್ಯುಮೆಂಟ್ರಿ ಕಾರ್ಪೊರೇಟ್ ಮಾಡ್ಕೊಂಬಂದೆ. ಆಮೇಲೆ ಸಿನಿಮಾ, ಅಫ್ಕೋರ್ಸ್ ಸಿನಿಮಾ ಮಾಡೋದು ಇದು ಒಂದು ಹೇಳ್ದಂಗೆ ಒಂದು ಪಾರ್ಟ್ ಆಫ್ ದ ಜರ್ನಿ ಆಯಿತು. ಬಟ್ ಅಪ್ಪ ನಾನು ತುಂಬ ಸಿನಿಮಾ ನೋಡ್ತಾ ಇದ್ವಿ. ಅಪ್ಪಂಗೆ ಇಂಟರ್ನ್ಯಾಷನಲ್ ಸಿನಿಮಾ ಅಂದರೆ ಭಾಳ ಇಷ್ಟ ಆಯಿತು. ಅಲ್ಲಿ ಚರ್ಚ್ ಸ್ಟ್ರೀಟಲ್ಲಿ ಒಂದಿತ್ತು ಒಂದು ಅಂಗಡಿ, ಅಲ್ಲಿಂದ ಬಾಡಿಗೆ ತರ್ತಾ ಇದ್ವಿ. ಅವ್ರು ದಿನಕ್ಕೆ 100-150 ರೂಪಾಯಿ ಹಾಕೋರು. ಆಲ್ ಕಿಝ್ಲೋಸ್ಕಿ ಆಗಲಿ ಯಾರ್ದಾರಾಗಲಿ ಅಂಥವ್ರದ್ದು ಎಲ್ಲರದನ್ನು ಸಿನಿಮಾ ಬೇಕು, ಸಿಟಿಜನ್ ಕೇನ್ ಇಷ್ಟೊಂದು ಸಿನಿಮಾ ಅಲ್ಲೋಗಿ ತಂದುಬಿಟ್ಟು ಇವರು ಒಂದು ವಾರ ಕೊಡ್ತಾನೆ ಇರಲಿಲ್ಲ ವಾಪಸ್ ನಮ್ಮ ತಂದೆ ನೋಡ್ತಾ ಇರಲಿಲ್ಲ, ಬ್ಯುಸಿ ಆಗ್ಬಿಟ್ರು. ಕೊನೆಗೆ 1,000 ರೂಪಾಯಿ ಕೊಟ್ಟರು ಒಂದು ಸಿನಿಮಾಗೆ ಹೋಗಿ ನೋಡೋದಕ್ಕೆ. ಸೊ ಅದಾದಮೇಲೆ ಡಿಸ್ಕಸ್ ಮಾಡ್ತಾ ಇದ್ವಿ ಏನಾಯಿತು ಹೆಂಗಿತ್ತು ಅಂತ ಚರ್ಚೆಗಳು ಮಾಡ್ತಾ ಇದ್ವಿ ಆ ಸಿನಿಮಾ ಬಗ್ಗೆ. ಸೊ ದಟ್ ಆಲ್ಸೋ ಆ್ಯಡೆಡ್ ಟು ದಿಸ್ ಅಂತ. ನಿಮ್ಮ ಹಾಗೇ ನಿಮ್ಮದೇ ಕುಟುಂಬದಿಂದ ಇಂದ್ರಜಿತ್ ಲಂಕೇಶ್ ಅವರು ಬರ್ತಾರೆ, ನೀವಿಬ್ಬರು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದು ಏನು ಪರಸ್ಪರ ಮಾತಾಡ್ಕೊಂಡ್ರ ಅಥವಾ ಫಸ್ಟ್ ನೀವು ಬಂದ್ರ ಆನಂತರ ಅವ್ರು ಬಂದ್ರೆ ಹೇಗೆ ಕೊಡ್ಕೊಳ್ಳೋದು ಏನಾದರೂ? ನಾನು ಫಸ್ಟ್ ಬಂದಿದ್ದು, ನಾನು ಫಸ್ಟ್ ದೇವಿಗೆ ಮಾಡಿದ್ದು. ಅದಾಗಿ ಸುಮಾರು 4-5 ವರ್ಷ ಆದಮೇಲೆ ಅವ್ನು ಫಸ್ಟ್ ಸೆಕೆಂಡ್ ಮಾಡಿದ್ದು. ಬಟ್ ಅವ್ರದ್ದೇ ಬೇರೆ ಥಾಟ್ ಪ್ರೊಸೆಸ್. ಸೊ ನಾವಿಬ್ಬರು ಯಾವತ್ತೂ ಸಿನಿಮಾ ಬಗ್ಗೆ ಚರ್ಚೆ ಮಾಡಲ್ಲ ಅಥವಾ ಯಾವ ಸಿನಿಮಾ ಮಾಡ್ತಾ ಇದ್ದೇನೆ ಅಂತ ಗೊತ್ತಿರಲ್ಲ ನಮಗೆ. ನಮ್ಮ ಅಕ್ಕ ನಾನು ಅದರಲ್ಲಿ ತುಂಬ ಒಟ್ಟಿಗೆ, ಯಾಕಂದರೆ ನಾನೊಂದು ಸ್ಕ್ರಿಪ್ಟ್ ಬರೆದ್ರೆ ಅವಳಿಗೆ ಕೊಡ್ತಾ ಇದ್ದೆ. ಸೊ ಅವಳು ಓದ್ಬಿಟ್ಟು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಥವಾ ಯಾವ ಥರ ಬೆಟರ್ ಮಾಡ್ಬೋದು ಈ ಕ್ಯಾರೆಕ್ಟರ್ ಸರಿ ಇಲ್ಲ ಈ ಥರ ತುಂಬ ಚರ್ಚೆ ಮಾಡ್ತಾ ಇದ್ವಿ. ಸೊ ಯಾವಾಗಲೂ ನನ್ನ ಬೆನ್ನೆಲುಬಾಗಿ ಅಥವಾ ಅವಳು ಬೆನ್ನೆಲುಬಾಗಿ ನಾನಿದ್ದೆ. ಅವಳೊಂದು ಆರ್ಟಿಕಲ್ ಬರೆದ್ರೆ ಚೆನ್ನಾಗಿದೆ ನೋಡಿ ಬೇಗ ಹೇಳು ಪಬ್ಲಿಷ್ ಕಳಿಸ್ಬೇಕು ಅಂತ ಕಳಿಸೋಳು. ಸೊ ಈ ಥರದ್ದು ನಮ್ಮಿಬ್ಬರು ಪರಸ್ಪರ ತುಂಬ ಕ್ರಿಯೇಟಿವಲಿ ಆಗಲಿ ಈವನ್ ಇಂಡಿವಿಜುವಲಿ ಆಗಲಿ ನಾವಿಬ್ಬರು ಮಾಡ್ತೇವೆ. ನನ್ನ ಇಂದ್ರಜಿತ್ ನಾನು ಅಷ್ಟು ಇದಿರಲಿಲ್ಲ, ಅವನದೇ ಬೇರೆ, ನಾನು ಯಾವಾಗ ಹೇಳಿದ್ರು ಅವನೇ ಬೇರೆ ಬೋಟು ನಾನೇ ಬೇರೆ ಬೋಟ್ ಅಲ್ಲ. ಬಿಕಾಸ್ ನನ್ನ ಸೆನ್ಸಿಬಿಲಿಟಿ ಇಸ್ ಡಿಫ್ರೆಂಟ್ ಆ್ಯಂಡ್ ಹಿಸ್ ಸೆನ್ಸಿಬಿಲಿಟೀಸ್ ಇಸ್ ಡಿಫ್ರೆಂಟ್. ಬಳ್ಳಿಯ ಹೂಗಳಾಗಿ ಬೇರೆ ಬೇರೆ ಥರ ಆಗುತ್ತಲ್ಲ. ಎಲ್ಲ 3 ಜನನು ನಾವು ಆ್ಯಕ್ಚುಲಿ ಒಂದೊಂದು ಹಾದಿ ಇಟ್ಕೊಂಡಿದ್ದೀವಿ. ಒಂದೊಂದು ಥರದಲ್ಲಿ ನಮ್ಮ ನಮ್ಮ ಹೆಸರು ಅಥವಾ ನಮ್ಮ ನಮ್ಮ ನಾವು ಏನು ಪ್ರಯತ್ನ ಪಟ್ಟಿದ್ದೀವೋ ಅದಕ್ಕೆ ಒಂದು ಎಂಡ್ ರಿಸಲ್ಟ್ ಒಂಥರ ಆಗ್ತದೆ. ಪ್ಲಸ್ ಜರ್ನಿ ಇಸ್ ಗೋಯಿಂಗ್ ಆನ್ ದ್ಯಾಟ್ ವೇ. ನೀವು ಮೊದಲು ದೇವಿರಿ ಮಾಡಿದ್ರಿ, ಆನಂತರ ಅಲೆಮಾರಿ ಮಾಡ್ತೀರಿ ಪ್ರಕಾಶ್ ರಾಜ್ ಮತ್ತು ಭಾವನಾ ಸೇರಿಕೊಂಡು, ಅದು ಎಲ್ಲಿ ಬಂದು ಸೆಟ್ಲ್ ಆಯ್ತಾ ಅಲೆಮಾರಿ? ಇಲ್ಲ, ಅದು ಒಂದೊಂದು ಸಿನಿಮಾನು ಒಂದೊಂದು ಜರ್ನಿ. ಆ್ಯಕ್ಚುಲಿ ನಾನು ಸಿನಿಮಾ ಫಸ್ಟ್ ಮಾಡಿದಾಗ ದೇವಿರಿ ನಾನು ಒಂದು ಆರ್ಟ್ ಸಿನಿಮಾ ಅಥವಾ ಕಮರ್ಷಿಯಲ್ ಸಿನಿಮಾ ಅಂತ ನೋಡಲಿಲ್ಲ. ಒಂದು ಒಳ್ಳೆಯ ಸಿನಿಮಾ,
ನನಗೆ ಆ್ಯಕ್ಚುಲಿ ಯಾವುದೇ ಸಿನಿಮಾ ಅಫ್ಕೋರ್ಸ್ ನನ್ನ ಸೆನ್ಸಿಬಿಲಿಟಿ ಇಸ್ ಮೋರ್ ನಾನು ಏನು ಹೇಳ್ತಾರೆ ಆಲ್ ಮ್ಯಾಜಿಕ್ ನೋ ಲಾಜಿಕ್ ಅಂತ ಮಾಡೋಕ್ಕಾಗಲ್ಲ ಒಂದು ಕಡೆ ಯಾವುದೇ ಒಂದು ಕೆಟ್ಟದ್ದು ಮಾಡಲಿ ಒಳ್ಳೇದು ಮಾಡಲಿ ಒಂದು ಸೆನ್ಸಿಬಿಲಿಟಿ ಇಟ್ಕೊಂಡು ಮಾಡ್ತೀನಿ ಸಿನಿಮಾ ಸೊ ಅಲೆಮಾರಿನೂ ನಾನು ಆ್ಯಕ್ಚುಲಿ ದೇವಿರಿಗೂ ಮುಂಚೆ ಸ್ಕ್ರಿಪ್ಟ್ ನಾನು ಬರೀತಾ ಇದ್ದೆ ದೇವಿರಿ ಬೇರೆ ಕಾರಣಕ್ಕಾಯಿತು ಇದು ಅಲೆಮಾರಿದು ಯಾರು ಫಂಡ್ಸ್ ಸಿಕ್ಕಿರಲಿಲ್ಲ ಫಿಲ್ಮ್ಸ್ ಡಿವಿಷನ್ ಬಂದು ಮಾಡ್ತೀವಿ ಅಂತ ಒಪ್ಕೊಂಡು ಮಾಡಿದ್ದಾಯಿತು ಅದಕ್ಕೂ ರಾಯಚೂರು ಹತ್ರ ಒಂದು ತಂಡದ ಹತ್ರ ಮಾಡಿದ್ದು 45 degrees ಹೀಟು ಅದೇ ಒಂದು ಜರ್ನಿ ಭಾಳ ಆಮೇಲೆ ಅದು ಒಂದು ನಿರಾಶೆ ಅಂದರೆ ಫಿಲ್ಮ್ಸ್ ಡಿವಿಷನ್ ಹತ್ರ NFDC ಅಂತ ಇದಕ್ಕೆ ಮಾಡಿದ್ರೆ ಅವರು ಅಷ್ಟು ರಿಲೀಸ್ಗೆ ಪ್ರಾಮುಖ್ಯತೆ ಕೊಡಲ್ಲ ಅವರು ದೂರದರ್ಶನ ಅಥವಾ ಎಲ್ಲೋ ಸ್ಕ್ರೀನಿಂಗ್ ಮಾಡ್ಬಿಟ್ಬಿಟ್ಟು ಹೌದು ಅದು ಆರ್ಕೈವ್ ಆಗಿಬಿಡುತ್ತೆ ನಮಗೆ ರೋಡ್ ಬಂದವರೆಲ್ಲ ಏನಾಯ್ತು ಮೇಡಮ್ ಸಿನಿಮಾ ಬಗ್ಗೆ ಪ್ರಚಾರ ಸಿಕ್ಕಿತ್ತು ಭಾವನ ಇದ್ದಾರೆ ಅನುಪ್ರಭಾಕರ್ ಇದ್ದಾರೆ ಅವಿನಾಶ್ ಇದ್ದಾರೆ ಪ್ರಕಾಶ್ ರಾ ಇದ್ದಾರೆ ಸೊ ಸಿನಿಮಾ ಏನಾಯ್ತು ಅಂತ ಜನ ಕೇಳೋರು ಬಟ್ ಅದನ್ನು ನಾವು ತೋರ್ಸೋಕ್ಕೆ ಎಲ್ಲೂ ಒಂದು ಅವಕಾಶವೇ ಸಿಕ್ಕಲಿಲ್ಲ ಸೊ ಈ ಥರ ಮಾಡಿ ದೂರದರ್ಶನದಲ್ಲಿ ಹಾಕಿ ಬಂದು ಹೋಯಿತು ಅದಾದಮೇಲೆ ಅಫ್ಕೋರ್ಸ್ ಬಿಂಬ ಅಂತ ಸಿನಿಮಾ ಮಾಡಿದೆ ಸೊ ಅದು ಒಂದು ಎಲ್ಲ ಈಚ್ ಒನ್ ಇಸ್ ಅ ಬ್ಯಾಟಲ್ ಆ್ಯಂಡ್ ಟ್ರಯಂಫ್ ಎಲ್ಲದರಲ್ಲೂ ಒಂದು ತುಂಬ ಕಷ್ಟಗಳಿದೆ ಬಟ್ ಅದು ಫೈನಲ್ ಸಿನಿಮಾ ಮುಗೀತಲ್ಲ ಖುಷಿ ಕೊಡ್ತಲ್ಲ ಅಂತ ಒಂದು ಖುಷಿನೂ ಇದೆ ಅಷ್ಟೆ ಪ್ರಕಾಶ್ ರಾಜ್ ಅವ್ರ ಜೊತೆ ಪ್ರಕಾಶ್ ರಾಜ್ ಪ್ರಕಾಶ್ ರಾಯ್ ಏನೇ ಇರಲಿ ಅವರು ಹೇಗಿದ್ರು ನಮ್ಮ ಕನ್ನಡಿಗರೇ ಉತ್ತಮವಾದ ನಟ ಶ್ರೇಷ್ಠ ನಟ ಅಂತ ಏನು ಸಂಕೋಚವಾಗಿ ನಿಸ್ಸಂಕೋಚವಾಗಿ ಹೇಳ್ಬೋದು ಅವ್ರ ಜೊತೆ ನಿಮ್ಮ ಕೆಲಸದ ಅನುಭವಗಳು ಹೇಗಿದ್ವು ಇಲ್ಲ ತುಂಬ ಅವರು ಒಂದ್ಸತಿ ಒಪ್ಕೊಂಡ್ರೆ ಅಲೆಮಾರಿ ಒಂದು ಪೈಸ ತೊಗೊಂಡಿರಲಿಲ್ಲ ಅವ್ರು ಆ್ಯಕ್ಚುಲಿ ಅವ್ರ ಕಾರಲ್ಲೇ ಬಂದು ನಾವು ಹೋಟ್ಲ್ ಒಂದು ರೂಮ್ ಮಾಡಿದ್ವಿ ಅಷ್ಟೇ ಅಲ್ಲೂ ಹೋಟ್ಲು ಜಾಸ್ತಿ ಇರಲಿಲ್ಲ ಅವಾಗ ರಾಯಚೂರಿನಲ್ಲಿ ಒಂದೇ ಒಂದು ಒಳ್ಳೆ ಹೋಟ್ಲ್ ಇದ್ದಿದ್ದು ಹೋಟ್ಲ್ ರೂಮ್ ಮಾಡಿಕೊಟ್ಟಿದ್ವಿ ತಿಂಡಿ ಊಟ ಕೂಡ ಅವ್ರ ಹೋಟ್ಲಲ್ಲಿ ಏನೇನೋ ಮಾಡ್ಕೊಂಡು ಅವರೇ ಅಡುಗೆ ಮಾಡಿಕೊಂಡು ಒಂದು ಅವ್ರ ಟೀಮವ್ರು ಇರೋರು ಫ್ರಿಜ್ ಗಿಜ್ಜೆಲ್ಲ ತಂದುಬಿಟ್ಟಿದ್ರು ಸೊ ಈ ಥರದ್ದು ಸಹಕರಿಸ್ಬೇಕು ಅಂದರೆ ತುಂಬ ಸಹಕರಿಸ್ತಾರೆ ಅವ್ರ ಸಿನಿಮಾ ಇಂಟ್ರೆಸ್ಟ್ ಇದ್ದರೆ ಇಷ್ಟ ಆದರೆ ಸಬ್ಜೆಕ್ಟ್ ಇಷ್ಟ ಆದರೆ ಅಥವಾ ವ್ಯಕ್ತಿತ್ವ ಒಬ್ಬರದು ಡೈರೆಕ್ಟ್ರದ್ದಾಗಲಿ ಇಷ್ಟ ಆದರೆ ಸಂಪೂರ್ಣ ಇದು ಇದು ಮಾಡ್ತಾರೆ ಕೋಆಪ್ರೇಟ್ ಮಾಡ್ತಾರೆ ಬಟ್ ಅಟ್ ದ ಸೇಮ್ ಟೈಮ್ ನಾವು ಪ್ರೀತಿ ಪ್ರೇಮ ಕೆಲಸ ಮಾಡಿದ್ವಿ ಏನೋ ಈ ಕಂಟಿನ್ಯೂಸ್ ಟು ಬಿ ಮೈ ಬೆಸ್ಟ್ ಗುಡ್ ಫ್ರೆಂಡ್ ಈವನ್ ನಾವು ಸೊ ಅಫ್ಕೋರ್ಸ್ ನಾನು ಅವರು ಕಾಂಜೀವರಂ ಅವ್ರ ಜೊತೆ ನೋಡಿದಾಗ ಹತ್ಬಿಟ್ಟಿದ್ದೀನಿ ಆ ಸಿನಿಮಾ ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಬಟ್ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡದಲ್ಲಿ ಇನ್ನೂ ಅವ್ರಿಗೆ ಒಳ್ಳೊಳ್ಳೆ ಅವಕಾಶ ಸಿಗ್ಬೋದಿತ್ತು ಅಥವಾ ಅವಕಾಶ ಕೊಡ್ಬೋದಿತ್ತು ಅಂತ ಒಂದು ಕಡೆ ಸೀಮಿತ ಆಗಿದ್ದಾರೆ ಅಲ್ಲಿ ಬಟ್ ಅಫ್ಕೋರ್ಸ್ ಆಲ್ ಓವರ್ ಇಂಡಿಯಾ ಈಸ್ ಡನ್ ಫ್ಯಾಂಟಾಸ್ಟಿಕ್ ರೋಲ್ಸ್ ಆ್ಯಂಡ್ ಹಿ ಐ ಹೋಪ್ ಈ ಕೀಪ್ಸ್ ಆನ್ ಗೆಟ್ಟಿಂಗ್ ಗುಡ್ ರೋಲ್ಸ್ ಅಷ್ಟೇ ಅಲೆಮಾರಿಯಲ್ಲಿ ಪ್ರಕಾಶ್ ರೈ ಅವ್ರದ್ದು ಪಾತ್ರ ಪೋಷಣೆ ಎಷ್ಟು ಮಟ್ಟಿಗೆ ಮಾಡೋಕ್ಕೆ ಸಾಧ್ಯ ಆಯಿತು ನಿಮಗೆ ಅಂತ ಇಲ್ಲ ಅವ್ರು ನನಗೆ ಎಲ್ಲದರಲ್ಲಿ ನೋಡಿ ಆ್ಯಕ್ಚುಲಿ ಅಲೆಮಾರಿಯಲ್ಲಿಗಿಂತ ನನಗೆ ಪ್ರೀತಿ ಪ್ರೇಮ ಪ್ರಣಯ ಅಲ್ಲಿ ತುಂಬ ಚಾಲೆಂಜಿಂಗ್ ಅನಿಸ್ತು ಏನಾಯಿತು ಅಂದರೆ ಅನಂತ್ನಾಗ್ ಮೇನ್ ಕ್ಯಾರೆಕ್ಟ್ರು ಅವ್ರ ಮಗನಾಗಿ ಇವರು ಪ್ರಕಾಶ್ ಮಗನಾಗಿ ಸುನಿಲ್ ರಾವ್ ಸೊ ತಲೆಮಾರು ಹೌದು ಅನಂತ್ನಾಗದ್ದು ತುಂಬ ಒಳ್ಳೆ ಕ್ಯಾರೆಕ್ಟ್ರ್ ಬಂದಿತ್ತು ಸುನಿಲ್ ರಾವ್ ಮೊಮ್ಮಗಂದು ತುಂಬ ಲವಲವಿಕೆಯಾಗಿ ಇದು ಮಿಡ್ಲ್ ಏನಾಯಿತು ಆ ಒಂದು ಮಿಡ್ಲ್ ಏಜ್ನಲ್ಲಿ ಅಷ್ಟು ಎಕ್ಸೈಟ್ಮೆಂಟ್ ಇರಲ್ಲ ಲೈಫಲ್ಲಿ ಒಂದು ಸೆಟ್ಲ್ ಆಗಿರೋವಂಥ ಜೀವನ ಅದರಲ್ಲಿ ಸೊ ನಾನು ಅವ್ರಿಗೆ ಪ್ರಕಾಶ್ ಅವ್ರಿಗೆ ಸ್ಕ್ರಿಪ್ಟ್ ಕಳಿಸಿದಾಗ ಏ ಇದರಲ್ಲಿ ಏನಿದೆ ನಾನೇನು ಮಾಡಬೇಕು ಬೇರೆ ಕೈಲಿ ಮಾಡಿಸ್ಬಿಡು ಅಂತ ಅಂದರೂ ಇಲ್ಲಿ ಯಾರನ್ನ ಕೇಳೋದು ಗೊತ್ತಿಲ್ಲ ಆ ಒಂದು ಏನೋ ಸುಮಾರು ಒಂದು 2-3 ಕೇಳಿದ್ವಿ ಅದೇನು ಅವರು ಆಗಲಿಲ್ಲ ಕೊನೆಗೆ ಇಲ್ಲ ಪ್ರಕಾಶ್ ನೀನೇ ಮಾಡಬೇಕಾದ ರೋಲು ಯಾಕಂದರೆ ಅಲ್ಲಿ ಆ ಮಗನ ರೋಲು ಇದೆ ಇಲ್ಲಿ ಅಪ್ಪನ ರೋಲು ಇದೆ ನಿನಗೆ ಮಾಡಬೇಕು ಅಂತ ಕೊನೆಗೆ ಅವ್ರ ಹೆಂಡತಿಗೆ ಅವ್ರ ತಾಯಿಗೆಲ್ಲ ಫೋನ್ ಮಾಡಿಬಿಟ್ಟೆ ನಾನು ದಯವಿಟ್ಟು ಒಂದು ಕಡೆ ಸ್ವಲ್ಪ ದಿನನೇ ಕಳಿಸಿ ಅವ್ರನ್ನ ಹೆಂಗಾರ ಮಾಡಿ ಮಾಡಲಿ ಅವರು ನನಗೆ ಇಲ್ಲಿ ಯಾರೂ ಸಿಗ್ತಾನೆ ಇಲ್ಲ ಅದಕ್ಕೆ ಆ ರೋಲ್ಗೆ ಇಲ್ಲ ಅನಂತ್ನಾಗ್ ವಯಸ್ಸವರೇ ಸಿಕ್ಬಿಡ್ತಾರೆ ಇಲ್ಲ ತುಂಬ ಯಂಗ್ ಆಗಿದ್ದಾರೆ ಅವರು ಸುನಿಲ್ ರಾವ್ ಅಪ್ಪನ ರೋಲ್ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ ನಾನು ಅಷ್ಟು ಓಲ್ಡ್ ಇಲ್ಲ ಅಂತಾರೆ ಸೊ ಫೈನಲಿ ಐ ಹ್ಯಾಡ್ ಟು ಕನ್ವಿನ್ಸ್ ಹಿಮ್ ಸೊ ಫೈನಲಿ ಈ ಕೇಮ್ ಅಂಡ್ ಡಿಡ್ ಇಟ್ ಸೊ ನನಗೆ ಅಲೆಮಾರಿಲಿ ಇಟ್ ವಾಸ್ ನಾಟ್ ಅ ಚಾಲೆಂಜ್ ಬಟ್ ರೋಲ್ ನೋಡಿ ನೀವು ಅವರು ಶಿಲ್ಪಾ ಶೆಟ್ಟಿ ಅಪ್ಪನ ರೋಲು ಮಾಡ್ತಾರೆ ಇನ್ನೊಬ್ರ ಜೊತೆ ಹೀರೋಯಿನ್ ಹಾಗೆ ಹೀರೋಯಿನ್ ಅದೇ ಅವ್ರ ಗಂಡನ ರೋಲು ಮಾಡ್ತಾರೆ ಎಲ್ಲ ಥರ ರೋಲ್ಗೆ ಎಕ್ಸ್ಪೆರಿಮೆಂಟ್ ಮಾಡುವಂಥ ಪ್ರಕಾಶ್ ರಾಯ್ ಆ್ಯಕ್ಚುಲಿ ಅವರು ಒಂದು ರೋಲ್ಗೆ ಸೀಮಿತ ಆಗಲ್ಲ ಅವರು ನಾನು ಇದೇ ಥರ ಮಾಡ್ತೀನಿ ನಾನು ನೆಗೆಟಿವೇ ಮಾಡ್ತೀನಿ ನಾನು ಒಂದು ವಯಸ್ಸೇ ಮಾಡ್ತೀನಿ ಆ ಥರ ಏನಿಲ್ಲ ಸೊ ಇಸ್ ವೆರಿ ಫ್ಲೂಯಿಡ್ ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್ ಆ್ಯಂಡ್ ಐ ಅಪ್ರಿಷಿಯೇಟ್ ದಟ್ ಅಬೌಟ್ ಇಟ್ ಅಲೆಮಾರಿ ಮೇಕಿಂಗು ಹೇಗಿತ್ತು ಎಷ್ಟು ದಿನಗಳು ತೊಗೊಂಡ್ರಿ ಅದು ಶೆಡ್ಯೂಲು ಅದು ಮತ್ತೆ ಟೈಟ್ ಸ್ಕೆಡ್ಯೂಲ್ ಏನೇ ತುಂಬ ಕಷ್ಟ ಇತ್ತು ಬಟ್ ಅದರಲ್ಲಿ ಒಂದು ನನಗೆ ಇವತ್ತರೆಗೂ ನೆನಪಿರೋದು ಒಂದು ಸಂಗತಿ ಅಂದರೆ ಸಿನಿಮಾಕ್ಕಿಂತ ಹೆಚ್ಚಾಗಿ ಸಿನಿಮಾ ಮಾಡ್ತಾ ಇರುವಾಗ ನಾವು ಎಲ್ಲ ತಂಡದವರೆಲ್ಲ ಊಟಕ್ಕೆ ಬಂದ್ಬಿಡೋರು ನಮ್ಮದು ಮಿನಿಮಮ್ ಟೀಮ್ 25-30 ಜನ ಇಟ್ಕೊಂಡು ಹೋಗಿದ್ದೀವಿ ಇನ್ನು ಊಟಕ್ಕೆ ಬ್ರೇಕ್ ಕೊಟ್ಟರೆ ಒಂದು 100 ಜನ ಇರೋರು ಎಲ್ಲಿಂದ ಊಟ ತರೋದು ನಾನು ಬಜೆಟ್ಟೇ ಇಲ್ಲ ಕೊನೆಗೆ ಏನಪ್ಪ ಪಾಪ ಊಟ ಬೇಡ ಅನ್ನೋಕ್ಕೂ ಆಗಲ್ಲ ಹಳ್ಳಿಯವ್ರಿಗೆ ಏನು ಮಾಡೋದು ಅಂತ ಕಷ್ಟದಲ್ಲಿ ಏನೋ ಅಂತೂ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಮಾಡ್ತಾ ಇದ್ದೀವಿ ಹೀಟ್ ಬೇರೆ ಯಾರಿಗೂ ತಡೆಯೋಕ್ಕಾಗ್ತಿಲ್ಲ ಬಿ ಜೆ ಎಸ್ ಅವ್ರಿಗೆ ಆ ಲಂಬಾಣಿ ಡ್ರೆಸ್ ಹಾಕ್ಬಿಟ್ಟಿದ್ದೀವಿ ಅವರು
ನನಗೆಲ್ಲೋ ನಿನಗೆ ಹಳೆ ದ್ವೇಷ ಆಯ್ತು ಅನಿಸುತ್ತೆ, 35 ಕೆ ಜಿ ಡ್ರೆಸ್ ಹಾಕ್ಸ್ಬಿಟ್ಟಿದ್ಯಾ ಈ ಸಖೇಲಿ ಅಂತ ಅವರು ಒಬ್ಬೊಬ್ಬರು ನಂದ್ರಲ್ಲಿದ್ದರು. ಬಟ್ ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಸ್ಕ್ರಿಪ್ಟ್ ಅದರಲ್ಲಿ ಒಂದು ಎನ್ ಜಿ ಓ, ಒಂದು ಮಹಿಳೆ ಭಾವನಾ ಕ್ಯಾರೆಕ್ಟ್ರು, ಒಂದು ಹಳ್ಳಿಗೆ ಹೋಗಿ ಅಲ್ಲಿ ನೀರಿರಲ್ಲ, ನೀರು ಒದಗಿಸ್ಕೊಡ್ತಾಳೆ ಅಂತ ಇರೋದು ಸಿನಿಮಾ ಮೇನ್ ಸಬ್ಜೆಕ್ಟ್, ಅಪಾರ್ಟ್ ಫ್ರಮ್ ರಾಜಕೀಯ ಅದೆಲ್ಲ ಸುತ್ತಮುತ್ತ ಇರೋದು. ಅದೇನಾಯಿತು, ಅಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಇಲ್ಲಿ ಬಿದ್ದಿರೋದು, ನಮ್ಮದು ಒಬ್ಬರವ್ರು ಆ್ಯಕ್ಟ್ರೆಸ್ ಮಾಡೋವಾಗ ಅಲ್ಲಿ ಸ್ಕ್ರಿಪ್ಟ್ ಇರೋದು. ಹಳ್ಳಿ ಹುಡುಗರು ದೊಡ್ಡವ್ರಲ್ಲ ಅವಾಗವಾಗ ಕಣ್ಣು ಹಾಯಿಸಿದ್ದಾರೆ ಸ್ಕ್ರಿಪ್ಟನ್ನ. ಅದಾದಮೇಲೆ ಒಂದಿನ ನಾನು ಶೂಟಿಂಗ್ ಮಾಡ್ತಾವಾಗ ಒಂದು ಸಭೆಗೆ ಬರಬೇಕು ನೀವು ಇಲ್ಲಿ ಅದು ತಂಡದಲ್ಲೇ ಈ ಟೈಮಿಗೆ ಬಂದ್ಬಿಡಿ. ನಾನು ಏನಪ್ಪ ಯಾರೋ ಒಂಥರ ಆತಂಕ ಇರುತ್ತಲ್ಲ, ಬೇಡ ಅಲ್ಲಿ ಶೂಟಿಂಗ್ ಮಾಡಬೇಡಿ, ಯಾರೋ ಲೈಟ್ ಬಾಯ್ಸೋ ಇವರೋ ಏನೋ ಕಿರಿಕ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ನನಗೆ ಆತಂಕ. ಸರಿ ಏನಾದರೂ ಎದುರಿಸಲೇಬೇಕಲ್ಲ ಅಂತ ಹೋದೆ. ಹೋದಾಗ ಇಡೀ ಹಳ್ಳಿ ತಂಡ ಬಂದು ಕೂತಿದೆ ದೊಡ್ಡ ಆಲದ ಮರ ಕೆಳಗಡೆ. ಬಂದು ಕೂತ್ಕೋ, ಮೇಡಮ್ ನಿಮ್ಮ ನಾವು ನಿಮ್ಮದು ಶೂಟಿಂಗ್ ನೋಡ್ತಾ ಇದ್ದೀವಿ, ನಿಮ್ಮ ಸ್ಕ್ರಿಪ್ಟು ನೋಡಿದ್ದೀವಿ, ನೀವೇನು ಬರೆದಿದ್ದೀರೋ ಅದೇ ಸಮಸ್ಯೆ ನಮಗೂ ಇದೆ, ಇಲ್ಲಿ ನೀರಿಲ್ಲ ನಮ್ಮದ್ರಲ್ಲಿ ತಂಡದಲ್ಲಿ, ಹಿಂಗಾರ ಮಾಡಿ ಒಂದು ಹೋಗ್ಬಿಟ್ಟು ಡಿ ಸಿ ಮೀಟ್ ಮಾಡಿ ಬರ್ತೀರಾ ಅಂತ ಕೇಳು. ಖಂಡಿತ ಏರ್ಕ್ ಮಾಡಬಾರ್ದು, ಹೋಗೋಣ ಅಂತ ಶೂಟಿಂಗಲ್ಲಿ ನೆಕ್ಸ್ಟ್ ಡೇನೇ ಅವ್ರಿಗೆ ಫೋನ್ ಮಾಡಿ ಅರ್ಲಿ ಮಾರ್ನಿಂಗೇ ಹೋಗ್ಬಿಟ್ಟು ಶೂಟಿಂಗ್ಗೆ ಮುಂಚೆ ಹೋಗಿ ಅವ್ರನ್ನ ಭೇಟಿಯಾಗಿ ಬಂದೆ. ಅವ್ರು ಬರ್ತೀನಿ ವಿಸಿಟ್ ಕೊಡ್ತೀನಿ ಅಂತ ಡಿ ಸಿ ಅವ್ರು ನೆಕ್ಸ್ಟ್ ಡೇನೇ ಬಂದರು ತಂಡದ ಹತ್ರ ಬಂದು ಮಾತಾಡಿಸಿ ಎಲ್ಲ ಹೋದರು. ಇಲ್ಲ ಮಾಡಿಕೊಡ್ತೀವಿ, ಸೌಲಭ್ಯ ಮಾಡಿಕೊಡ್ತೀವಿ ನೀರಿಗೆ ಅಂದ್ಬಿಟ್ಟು ಎಲ್ಲ ಹೋದರು. ನಾವು ಶೂಟಿಂಗ್ ಎಲ್ಲ ಮುಗಿಸಿ ಬಂದ್ವಿ. ಅಲ್ಲಿಂದ ಅಫ್ಕೋರ್ಸ್ ಸುಮಾರು ಜನ ನನಗೆ ಫೋನ್ ಮಾಡೋರು ಎಲ್ಲ ಮಾಡೋರು ಅವಾಗವಾಗ. ಇದಕ್ಕಿದ್ದಂಗೆ ಮತ್ತೆ ಒಂದು ಫೋನ್ ಬಂತು, ನೀರು ಬರ್ತಾ ಇದೆ ನೀವು ಬಂದು ಇನಾಗ್ರೇಟ್ ಮಾಡಬೇಕು ಅಂತ. ಸೊ ಮತ್ತೆ ಒಂದು 3-4 ಮಂತ್ಸ್ ಆದಮೇಲೆ ಆ ತಂಡಕ್ಕೆ ವಾಪಸ್ ಹೋಗಿ ನೀರನ್ನು ಇನಾಗ್ರೇಟ್ ಮಾಡಿ ಬಂದೆ. ಸೊ ಎಷ್ಟೊಂದು ಸತಿ ನಿಮ್ಮ ಸಿನಿಮಾ ಮತ್ತು ನಿಜ ಜೀವನ ಪ್ಯಾರಲಲ್ ಅಥವಾ ಏನು ಹೇಳ್ತಾರೆ ರಿಯಲ್ ಟು ರಿಯಲ್, ರೀಲ್ ಟು ರೀಲ್, ಇಟ್ ಬಿಕಮ್ ಸೋ ಯುನೋ ಕೊಹೆಸಿವ್ ಎವ್ರಿಥಿಂಗ್. ಅದಕ್ಕೆ ಪತ್ರಿಕೋದ್ಯಮದಲ್ಲಿ ಕೂಡ ಅಭಿವೃದ್ಧಿ ಪತ್ರಿಕೋದ್ಯಮ ಮತ್ತು ಪರಿಸರ ಪತ್ರಿಕೋದ್ಯಮ ಅಂತ ಬರುತ್ತೆ, ಸಿನಿಮಾದಲ್ಲಿ ನೀವು ಸಾಧಿಸ್ಬಿಡಲ್ಲ ಅಂತ, ಅದು ಆಗತ್ತಾ ಅಥವಾ ನಿಮ್ಮ ಕಡೆ ಮಾತ್ರ ಸಾಧ್ಯವಾಗುತ್ತೆ? ಯಾವುದೇ ಒಂದು ಸಿನಿಮಾ ನನ್ನ ಪ್ರಕಾರ ಎಲ್ಲೋ ಒಂದು ಪರಿಣಾಮ ಬೀಳಬೇಕು ಅನಿಸುತ್ತೆ. ಅಥವಾ ಯಾರೋ ಒಬ್ರು ಕೂತಾಗ ಒಂದು ಪ್ರೇಕ್ಷಕರು ಇದು ನನ್ನ ಜೀವನ ಅಥವಾ ನನ್ನಲ್ಲೂ ಈ ಥರ ಆಗಿತ್ತು ಈ ಒಂದು ಸನ್ನಿವೇಶ ಆಗಲಿ ಒಂದು ಸಂಗತಿ ಆಗಲಿ ಆಗಿತ್ತು ಅನ್ನೋದು ಆವಾಗಲೇ ನಾ ಸಿನಿಮಾ ಯಶಸ್ಸಾಗೋದು ಅನಿಸುತ್ತೆ. ಎಲ್ಲ 1000 ಜನ ಅಂದೇ ಇರ್ಬೋದು, ಒಂದು ಕಡಿಮೆ ಜನ ಇದ್ದರೂ ಅವ್ರಿಗೆ ಅನಿಸಿದ್ರೆ ಅದು ಸಿನಿಮಾ ನಮ್ಮ ಪ್ರಕಾರ ಯಶಸ್ಸಾಗಿದೆ ಅಂತ. ಅಥವಾ ಒಂದು ನಾವು ಕಲೆ ಅಂತ ಏನು ಮಾಡ್ತೀವೋ ಅದು ನಿಜ ಜೀವನದಲ್ಲಿ ಎಲ್ಲೋ ಒಂದು ಅದು ನಮ್ಮ ಸಮಾಜಕ್ಕೆ ಪರಿಣಾಮ ಬೀರಿ ಅದು ಒಳ್ಳೆಯದಾದರೆ ಖಂಡಿತ ಯಾಕಾಗಬಾರ್ದು. ಓಕೆ, ಬಹುಶಃ ಈಗ ಹೇಳಿದ್ದಕ್ಕೆ ನೀವು ಒಂದು ಕೌಂಟ್ರಾಗಿ ಕೇಳ್ಬೋದು ಅಂದರೆ, ಪ್ರೇಕ್ಷಕ ವರ್ಗ ಒಂದು ಪಾತ್ರವನ್ನು ತಮಗೆ ಸಮೀಕರಿಸ್ಕೊಳ್ತಾ ಹೋಗ್ತಾರೆ, ಸಿನಿಮಾ ಸಕ್ಸಸ್ ಆಗುತ್ತೆ, ಸಾಮಾಜಿಕವಾಗಿ ಪ್ರಭಾವ ಬೀರುತ್ತೆ, ಸಾಮಾಜಿಕ ಬದಲಾವಣೆಗಳಾಗ್ತವೆ, ಒಳ್ಳೊಳ್ಳೆ ಕೆಲಸಗಳಾಗ್ತವೆ. ಇವತ್ತಿನ ಚಲನಚಿತ್ರಗಳಲ್ಲಿ ಈ ಥರದ್ದು ಕೊಡುಕೊಳ್ಳುವಿಕೆ ಇಲ್ಲ, ಪಾತ್ರಗಳೇ ಬೇರೆ, ಮನೆ ನೋಡೋರೇ ಬೇರೆ, ಸಿನಿಮಾನೇ ಎಲ್ಲ ಹೋಗುತ್ತೆ, ಪ್ರೇಕ್ಷಕರೇ ಎಲ್ಲ ಹೊರಟೋಗ್ತಾರೆ, ಅವ್ರು ಇವ್ರನ್ನ ದೂಷಣೆ ಮಾಡೋದು, ಇವ್ರು ಅವ್ರನ್ನ ದೂಷಣೆ ಮಾಡೋದು, ಜನ ಚೇಂಜ್ ಕೇಳ್ತಾರೆ ಅಂತ ಅವ್ರು ಹೇಳೋದು, ಏ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಇವ್ರು ದೂಷಣೆ ಮಾಡೋದು, ಇದು ಎಲ್ಲಿ ಕರ್ಕೊಂಡೋಗುತ್ತೆ? ಇಲ್ಲ, ಎಲ್ಲದರಲ್ಲಿ ಎಲ್ಲ ಕಲೆನಲ್ಲೂ ಆ ಥರದ್ದು ಇದ್ದೇ ಇರುತ್ತೆ, ಬರೀ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ. ಇವಾಗ ನೋಡಿ ಎಲ್ಲ ಹೇಳ್ತಾರೆ ಸಿನಿಮಾದಲ್ಲಿ ಫೈಟಿಂಗು, ರೇಪ್ ಅಥವಾ ಸ್ಮೋಕಿಂಗ್ ತೋರಿಸ್ಬಿಟ್ರೆ ಪರಿಣಾಮ ಬೀಳುತ್ತೆ ಅಂತಾರೆ. ಆ್ಯಕ್ಚುಲಿ ನಿಜ ಜೀವನ ಇನ್ನೂ ಕ್ರೂರವಾಗಿದೆ ಅನಿಸುತ್ತೆ ನನ್ನ ಪ್ರಕಾರ. ನಡೀತಾ ಇರುವ ನೀವೆಷ್ಟೊಂದು ನೋಡಿದ್ರೆ ಒಂದು ಮಹಿಳೆ ಮೇಲೆ ದೌರ್ಜನ್ಯಗಳಾಗಲಿ, ಮಕ್ಕಳ ಮೇಲೆ ದೌರ್ಜನ್ಯಗಳಾಗಲಿ ನೋಡ್ತಾರೆ, ಯಾವುದೇ ಸಿನಿಮಾಲ ಅಕ್ರೂರತನ ನೋಡೇ ಇಲ್ಲ. ನಾವು ನಾವು ಮಾಡಿದ್ರೆ ನಮಗೆ ಹಿಂಸೆ ಆಗುತ್ತೆ ಅನಿಸ್ತು ಅನಿಸ್ತಿ. ಸೊ ದೇ ಇಸ್ ನಾಟ್ ಇನ್ಫ್ಲೂಯೆನ್ಸ್ ಆನ್ ಮೂವಿ ಬೈ ಮೂವೀಸ್. ಬಟ್ ದ ಸೇಮ್ ಟೈಮ್ ಯುನೋ ಒಳ್ಳೆ ಸಿನಿಮಾ ಇವಾಗಲೂ ಬರ್ತಾ ಇದೆ ಖಂಡಿತ. ಸುಮಾರು ನೀವು ಈ ಒಂದು 100 ನಾವು ಕನ್ನಡದಲ್ಲಿ ಲಾಸ್ಟ್ ಇಯರ್ ಐ ಥಿಂಕ್ 200 ಮೇಲೆ ಆಗಿತ್ತು ಸಿನಿಮಾ, ಅದರಲ್ಲಿ 10-15-20 ಒಳ್ಳೆ ಸಿನಿಮಾ ಬಂದಿರುತ್ತೆ. ತುಂಬ ಅರ್ಥಪೂರ್ಣವಾಗಿ, ತುಂಬ ಸಮಾಜಕ್ಕೆ ಹತ್ತಿರುವಂಥ ಹತ್ತಿರವಾಗಿರುವಂಥ ಸಿನಿಮಾ ಅಥವಾ ಪ್ರಭಾವ ಬೀಳುವಂಥ ಸಿನಿಮಾ. ಅದಕ್ಕೆ ನಮ್ಮ ಪ್ರಾಬ್ಲಮ್ ಈಸ್ ನಾವು ಅಷ್ಟು ಪಬ್ಲಿಸಿಟಿ ಕೊಡಲ್ಲ. ಜನ ಇಲ್ಲ ಅಂತಲ್ಲ, ನಮ್ಮಲ್ಲಿ ಟೇಸ್ಟ್ ಇರುವಂಥ ಜನ ಇಲ್ಲ ಅಥವಾ ನೋಡ್ತಾ ಇಲ್ಲ ಅಂತಲ್ಲ, ಸುಮಾರು ಜನ ತುಂಬ ಬ್ಯುಸಿ ಇರ್ತಾರೆ. ಸಿ ಮೊದಲೇ ಅಂದರೆ ಏನಾಗೋದು, ನೀವು ಪಕ್ಕದ ಮನೆ ಅಕ್ಕದ ಮನೆ ಮಾತಾಡಿ ತುಂಬ ಚೆನ್ನಾಗಿದೆ ಅಂತ ನೋಡಿ ಅಂತ ಹೇಳಿ ಹೋಗುವಂಥ ಮೌತ್ ಪಬ್ಲಿಸಿ. ಹೌದು, ಮಣಿರತ್ನಂ ಸಿನಿಮಾ ಒಂದು ಬಂದಾಗ ನಾನು ಇನ್ನೂ ನೆನಪಿದೆ, ಊರ್ವಶಿ ಥಿಯೇಟ್ರಲ್ಲಿ ಫಸ್ಟ್ 3 ವೀಕ್ಸ್ ಜನನೇ ಇರಲಿಲ್ಲ. ಆಮೇಲೆ 100 ದಿನ ಹೋಯ್ತು, ಕಣ್ಣತ್ತು ಮುಟ್ಟು ಮುಟ್ಟಲ್ಲ ಆ ಥರ ಸಿನಿಮಾ ನಂದಿತಾ ದಾಸ್ ಎಲ್ಲ ಮಾಡಿದ್ರು ಮಾಧವನ್ ಎಲ್ಲ, ಅದರಲ್ಲಿ 100 ದಿನ ಓಡ್ತು. ಬಟ್ ಆ ಟೈಮ್ ಇತ್ತು ಅವಾಗ, ಒಂದು ಟೈಮ್ ಕೊಡೋರು ಸಿನಿಮಾ ನೋಡೋಕ್ಕೆ ಚೆನ್ನಾಗಿದೆಯಂತೆ ಅಂತ ಮಾತಾಡಿ ಹೋಗಿ ನೋಡೋಕ್ಕೆ ಟೈಮ್ ಕೊಡೋರು. ಈಗ ಅರ್ಧ ನಡೀತಾ ಇದ್ದಾಗೆ ಫೇಸ್ಬುಕ್ಕಲ್ಲಿ ಹಾಕ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ, ನೈಸ್ ನಾಟ್ ಗುಡ್ ದಿಟ್ ಯುನೋ, ಆ್ಯಂಡ್ ಅದೂ ಪೇಡ್ ಇರುತ್ತೆ ಎಷ್ಟೊಂದ್ಸತಿ. ಇವಾಗೆಲ್ಲ ನಿಮ್ಗೆ ಯೂಟ್ಯೂಬಲ್ಲಿ ಲೈಕ್ ಮಾಡೋಕ್ಕೂ ಪೇಡ್ ಇರುತ್ತೆ. ಸೊ ಈ ಥರದ್ದು ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ವೆರಿ ಕಮರ್ಷಿಯಲೈಸ್ಡ್. ಸೊ ಒಂದು ಪ್ರಾಮಾಣಿಕವಾಗಿ ಒಂದು ಸಿನಿಮಾ ಮಾಡೋರಿಗೆ ನಾವು ಒಂದು ಲೈಕ್ಗೆ 50 ಪೈಸೆ ಕೊಟ್ಟು ನಾವು ಅದನ್ನು ಮಾಡೋಕ್ಕಾಗುತ್ತಾ?
ಲಕ್ಷಾನುಗಟ್ಟಲೆ ಬರೀ ಯೂಟ್ಯೂಬಲ್ಲಿ ಒಂದು ನಾವು ಟ್ರೈಲರ್ ಹಾಕಿದ್ರೆ ಅದನ್ನು ಜನ ನೋಡ್ಸೋಕ್ಕೆ ನಾವು ಒಂದು ಲಕ್ಷಾನುಗಟ್ಟಲೆ ಖರ್ಚು ಮಾಡಬೇಕು ಅಂದರೆ ಹೌ ಇಸ್ ಇಟ್ ಪಾಸಿಬಲ್? ಸೊ ದಿಸ್ ಕೈಂಡ್ ಆಫ್ ಕಾಂಪಿಟೇಟಿವ್ ಆ್ಯಂಡ್ ಕಮರ್ಷಿಯಲೈಸೇಷನ್ ಆಫ್ ಆರ್ಟ್, ಐ ಥಿಂಕ್ ಅದು ತುಂಬ ಒಂದು ಇಂಡಿಪೆಂಡೆಂಟ್ ಮೂವಿ ಮೇಕರ್ಗೆ ತುಂಬ ಕಷ್ಟ. ಅಫ್ಕೋರ್ಸ್ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಮಾಡ್ಬೋದು ಅದು, ಅಥವಾ ದೊಡ್ಡ ದೊಡ್ಡ ಸ್ಟಾರ್ಸ್ಗೆ ಅವೆಲ್ಲ ಬೇಡ, ಅವ್ರು ಹಾಗೆ ಪಾಪ್ಯುಲಾರಿಟಿ ಇರುತ್ತೆ ನೋಡ್ತಾರೆ. ಬಟ್ ಒಂದು ಯಾವುದೇ ಒಂದು ಹೊಸಬ್ರನ್ನ ಹಾಕ್ಕೊಂಡು ಒಂದು ಅರ್ಥಪೂರ್ಣವಾದ ಸಿನಿಮಾ ಮಾಡಿದ್ದೀವಿ ಅಂದರೆ ಹೇಗೆ ರೀಚ್ ಮಾಡಿಸೋದು? ಅದು ತುಂಬ ಕಷ್ಟ ಆಗಿದೆ, ತುಂಬ ಚಾಲೆಂಜಿಂಗ್ ಆಗಿದೆ. ಒ ಟಿ ಟಿ ಯಾರು ತೊಗೊಳ್ಳಲ್ಲ, ಥಿಯೇಟ್ರಲ್ಲಿ ಕಷ್ಟ ಸಿಗೋಕ್ಕೆ ಒಂದು ಎರಡು ಶೋ ಕೊಡ್ತಾರೆ, ಕೊನೆಗೆ ಹಾಕಿರೋ ದುಡ್ಡು ಹೇಗೆ ಬರುತ್ತೆ? ಬಿಕಾಸ್ ಸಿನಿಮಾ ಶುಡ್ ಬಿ ಎ ಬಿಸ್ನೆಸ್ ಅಪಾರ್ಟ್ ಫ್ರಮ್ ಆರ್ಟ್, ಇಲ್ದಿರೇ ಮಾಡೋಕ್ಕಾಗಲ್ಲ ಸಿನಿಮಾನ, ತುಂಬ ಕಷ್ಟ ಇದೆ. ನೀವು ವ್ಯೂಸ್ ಬಗ್ಗೆ ಹೇಳ್ತಾ ಇದ್ರಿ, ಮತ್ತು ಯೂಟ್ಯೂಬ್ ಆಗ್ಬೋದು, ಒ ಟಿ ಟಿ ಪ್ಲಾಟ್ಫಾರ್ಮ್ ಆಗ್ಬೋದು, ಎಗೈನ್ ನಾವೇನಕ್ಕೆ ಬರ್ತೀವಿ, ಟಿ ಆರ್ ಪಿ ಅಂತ ಬರ್ತೀವಿ. ಸೀರಿಯಲ್ಗೆ ಬಂದ ತಕ್ಷಣ ನೀವು ಸೀರಿಯಲ್ ಮಾಡಿದಿರಿ, ನೀ ನಡೆವ ಹಾದಿಯಲ್ಲಿ ಹೌದು, ಮತ್ತು ಇನ್ನೊಂದು ಶ್ರೀಮತಿ, ಒಂದಷ್ಟು ನೂರು ಕಂತುಗಳನ್ನು ದಾಟಿದೆ ಅದು. ಅದರದ್ದು ಮೇಕಿಂಗ್ ಬಗ್ಗೆ ಮಾತಾಡ್ತಾ ಮುಂಚೆ ಈಗ ಟಿ ಆರ್ ಪಿ ನೀವು ಹೇಳ್ತಾ ಇದ್ರಲ್ಲ, ಇದು ಸಾಕಷ್ಟು ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದೆ, ಅದು ಸತ್ಯನ ಸುಳ್ಳ? ಟಿ ವಿ ನನಗೆ ಅಷ್ಟು ಒಂದೇ ಹೊಂದಾಣಿಕೆ ಆಗಲಿಲ್ಲ. ಆ್ಯಕ್ಚುಲಿ ನಾನು ನೀವು ನಡೆವ ಹಾದಿಯಲ್ಲಿ ಸೀರಿಯಲ್ ಇಲ್ಲ ಇಲ್ಲ, ಅಲ್ಲಿ ಮಾಡಿದಾಗಲೂ ನಾನು ಭಾಳ ಆ್ಯಕ್ಚುಲಿ ಯಾವುದೋ ಒಂದು ಅತ್ತೆ ಸೊಸೆ ಗೋಳು ಸಣ್ಣ ಪುಟ್ಟ ಜಗಳ ಅದು ಮಾಡಲಿಲ್ಲ. ನಾನು ಮೂರು ಮಹಿಳೆ ಪಾತ್ರ ಇಟ್ಕೊಂಡು ಮೂರು ಜನಕ್ಕೂ ಒಂದು ಕೆರಿಯರ್ ಕೊಟ್ಟೆ, ಒಬ್ಬರು ಲಾಯರು, ಒಬ್ಬರು ಟೀಚರು, ಆ ಥರ ಒಂದು ಅವ್ರಿಗೆ ಒಂದು ಅವ್ರ ಜೀವನದಲ್ಲಿ ಏನೋ ಮಾಡ್ತಾರೆ, ನಾಟ್ ಜಸ್ಟ್ ಅತ್ತೆ ಸೊಸೆ ಅಥವಾ ಅಡುಗೆ ಸರಿ ಮಾಡಲ್ಲ ಆ ಥರ ಕೊಡಲಿಲ್ಲ. ನಾನು ಮೂರು ಹೆಣ್ಮಕ್ಳಿದ್ದು ಆಮೇಲೆ ತಾಯಿ ಒಂದು ಪಾತ್ರ ಇತ್ತು, ಅವ್ರೂ ಭಾಳ ಏನೋ ತುಂಬ ಲವಲವಿಕೆಯಿಂದ ತುಂಬ ಒಂದು ಅರ್ಥಪೂರ್ಣವಾಗಿ ಮಾಡಿದ್ವಿ. ಅವ್ರಿಗೂ ಒಂದು ಜೀವನ, ಅವ್ರಿಗೂ ವಯಸ್ಸಾಗಿದೆ, ಪ್ಲಸ್ ಈ ಲಾಫಿಂಗ್ ಕ್ಲಬ್ಗೆ ಹೋಗ್ತಾರೆ, ಈ ಥರದ್ದೆಲ್ಲ ಒಂದು ಇಟ್ಕೊಂಡು ಮಾಡಿದ್ದೇವೆ. ಸೊ ನನ್ನ ಪ್ರಕಾರ ತುಂಬ ನನಗೆ ಇದು ರೆಗ್ಯುಲರ್ ಮಾಡೋಕ್ಕೆ ಬರಲಿಲ್ಲ. ಆ್ಯಕ್ಚುಲಿ ನಾನು ಆ ಥರದ್ದು ನಂದು ವ್ಯಕ್ತಿತ್ವ ಬಿಟ್ಟು ಒಂದು ಇಂಡಿಪೆಂಡೆನ್ಸ್ ಅಥವಾ ಒಂದು ಗೌರವ ಬಿಟ್ಟು ಮಾಡೋಕೆ ಕಷ್ಟ ಇದೆ ನನ್ನ ಸಬ್ಜೆಕ್ಟ್ಸ್ನ. ಸೊ ಬಟ್ ಅಂದರೂ ಚೆನ್ನಾಗಿ ಇಷ್ಟಪಟ್ಟರು ಜನ ಆವಾಗ. ಬಟ್ ಕಸ್ತೂರಿ ಲವ್ ನಮಗೆ ಸಿಕ್ಕಿದೆ 100 ಎಪಿಸೋಡ್ ಅಂತ ಆ ಟೈಮಲ್ಲಿ. ಸೊ 100 ಎಪಿಸೋಡ್ ಮುಗಿಸಿದ್ವಿ. ನನ್ನ ಪ್ರೀತಿಯ ಶ್ರೀಮತಿ ಇನ್ನೊಂದು ಥರ ಅದಾಯಿತು. ಪ್ರತಿ ವಾರ ವಸ್ತಿ ಇನ್ನೂ ಏನು ಮಾಡಬೇಕು ಇದು ಅದು ತುಂಬ ಚಾಲೆಂಜಿಂಗು. ಕೊನೆಗೆ ನಮ್ಮ ರೈಟ್ರ ಜೊತೆನೂ ಅಷ್ಟೇ ನಾನು ಚಾಲೆಂಜಿಂಗು, ಯಾಕಂದರೆ ನನಗೆ ಆ ಸ್ಪೀಡ್ ಆಫ್ ಸೀರಿಯಲ್ ಸರಿ ಹೋಗ್ತಿರಲಿಲ್ಲ. ನಾನು ಓದ್ತಾ ಇದ್ದಾಗ ಇದು ಬರ್ಬೋದು ಇತ್ತಲ್ಲ, ಮೂರನೇ ಪೇಜ್ ಆದಮೇಲೆ ಇರದೆ ವಿಜಯ್ ಮೇಡಮ್ ಅನ್ನೋರು. ಸೊ ದಟ್ ಟೈಮ್ ದೇ ವುಡ್ ಡ್ರಾ ಔಟ್. ಸೊ ಈ ಥರದ್ದು ಬೇರೆ ಬೇರೆ ಸಿನಿಮಾ ಇಸ್ ಅ ಡಿಫ್ರೆಂಟ್ ಮೀಡಿಯಮ್ ಆ್ಯಂಡ್ ಅಫ್ಕೋರ್ಸ್ ಟೆಲಿವಿಷನ್ ಇಸ್ ಡಿಫ್ರೆಂಟ್ ಮೀಡಿಯಮ್. ಅದರಲ್ಲಿ ಸಕ್ಸಸ್ ಆಗಿ ಸಾವಿರಾರು ಮಾಡಿರೋ ಬಗ್ಗೆ ಖಂಡಿತ ನನಗೆ ಹೆಮ್ಮೆ ಇದೆ, ಯಾಕಂದರೆ ಅದು ತುಂಬ ಸಿನಿಮಾಕ್ಕಿಂತ ಚಾಲೆಂಜಿಂಗ್ ಇನ್ ಫ್ಯಾಕ್ಟ್. ಆಮೇಲೆ ಟಿ ಆರ್ ಪಿ ಅನ್ನೋದೊಂದು ಇವಾಗಿಂದ ವಿವಾದ, ನಂದರಲ್ಲಿ ಆ ಥರ ಎಲ್ಲ ಇರಲಿಲ್ಲ. ಆ ಟೈಮಲ್ಲಿ ಏನು ಟಿ ಆರ್ ಪಿ ಬಂತು ಅದನ್ನು ಒಪ್ಕೊಂಡು ಅವರು ಹೇಳಿದ್ರು. ಸೊ ಇವಾಗಿಂದ ಅಫ್ಕೋರ್ಸ್ ಲಾಟ್ ಆಫ್ ಯು ನೋ ತುಂಬ ರಾಜಕೀಯ ನಡೀತಾ ಇದೆ, ಅದ್ರ ಬಗ್ಗೆ ದುಡ್ಡು ಕೊಟ್ಟು ಟಿ ಆರ್ ಪಿ ಅಥವಾ ಅದೆಲ್ಲ ಮಾಡ್ತಾ ಇದ್ದಾರೆ. ಅದೇ ಎಲ್ಲ ಸೇಮ್ ಲೆವೆಲಲ್ಲಿ ಹೋಗ್ತಾ ಇದೆ, ಎವ್ರಿಥಿಂಗ್ ಅಲ್ಲಿ ಬಿಕಮ್ ಕಮರ್ಷಿಯಲೈಸ್ಡ್. ನೀವು ಸೀರಿಯಲ್ ಬಗ್ಗೆ ಹೇಳ್ತಾ ಇದ್ದೀವಿ, ಈಗ ಮಾತಾಡ್ತಾ ಇದ್ದೀವಿ, ಸಿನಿಮಾಗಿಂತ ಇವತ್ತು ಧಾರಾವಾಹಿಗಳು ಸಾಕಷ್ಟು ಪ್ರಭಾವ ಮಾಡ್ತಾ ಇದೆ, ದುಡ್ಡು ಮಾಡ್ತಿದೆ, ಹೆಸರು ಮಾಡ್ತಿದೆ, ಕಲಾವಿದರು ಬೆಳೀತಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಮತ್ತೆ ಸೀರಿಯಲ್ ಕಡೆ? ಇಲ್ಲ, ಸಬ್ಜೆಕ್ಟ್ ಮೇಲೆ ಅಫ್ಕೋರ್ಸ್. ನನಗೆ ಆಫ್ ದ ಬೀಟ್ ಮತ್ತು ರೆಗ್ಯುಲರ್ ಒಂದು ಮಾಡಿ ಅಥವಾ ಭೂತ ಪ್ರೇತ ಅಂದ್ರೆ ಆಗಲ್ಲ ನನಗೆ ಸ್ವಲ್ಪ, ಅಥವಾ ಈ ತುಂಬ ಸಂಪ್ರದಾಯ ಅಂದರೆ ಆಗಲ್ಲ ಅಂತಲ್ಲ. ಸಂಪ್ರದಾಯದಲ್ಲಿ ಒಂದು ಇದಿರಬೇಕು, ಒಂದು ವಿಶೇಷತೆ ಇರಬೇಕು, ಒಂದು ಮಹಿಳೆಯವ್ರನ್ನೆಲ್ಲೂ ತುಂಬ ಕೆಳ ರೀತಿಯಲ್ಲಿ ನೋಡಬಾರ್ದು, ಆಮೇಲೆ ಅವಳಿಗೊಂದು ವ್ಯಕ್ತಿತ್ವ ಇರಬೇಕು, ಅವಳಿಗೊಂದು ಸ್ವಾತಂತ್ರ್ಯ ಸ್ವಾಭಿಮಾನ ಇವೆಲ್ಲ ಇಟ್ಕೊಂಡು ಮಾಡಿ ಅಂದರೆ ಖಂಡಿತ ಮಾಡ್ತೀನಿ. ಸೊ ನೀವು ಹೇಳ್ತೀವಿ ಸಿನಿಮಾ, ನೀವು ಹೇಳ್ದಂಗೆ ಕರೆಕ್ಟು, ಸಿನಿಮಾ ನಾವು ಥಿಯೇಟ್ರಲ್ಲಿ ಇಷ್ಟು ಜನಕ್ಕೆ ರೀಚ್ ಆಗೋದು. ಟಿ ವಿ ಪ್ರತಿಯೊಂದು ಮನೆಗೂ ಹೋಗ್ತಾ ಇದೆ, ಹಳ್ಳಿ ಹಳ್ಳಿ ಸ್ಮಾಲ್ ಹಳ್ಳಿಲೂ ನೋಡ್ತಾ ಇರ್ತೆ. ಅಲ್ಲಿಗೆ ಒಂದು ನಾವೊಂದು ಮಹಿಳೆ ಮೇಲೆ ಒಂದು ಪ್ರಭಾವ ಬೀಳಂಗಿದ್ರೆ, ಒಂದು ಶಕ್ತಿ ಕೊಡೋಂಗಿದ್ರೆ, ಒಂದು ಅವಳಿಗೊಂದು ಆಸೆ ಅಥವಾ ಹುಮ್ಮಸ್ಸು ಕೊಡೋಂಗಿದ್ರೆ ಯಾಕೆ ಮಾಡಬಾರ್ದು? ಅವಳನ್ನು ಬರೀ ಸೀಮಿತವಾಗಿ ಅಡುಗೆ ಮನೆ ಅದನ್ನೇ ಸುತ್ತ ಹಾಕಿಡಬೇಕು ಅಂತ ನನ್ನ. ನಿರ್ದೇಶಕರಾಗಿ ನೀವು ರೆಡಿ ಇದ್ದೀರಿ, ಕಥೆಗಾರರು ಬರ್ತಾರೆ, ಕ್ಯಾಮ್ರಾಮನ್ನು ಟೆಕ್ನಿಷಿಯನ್ಸ್ ಎಲ್ಲ ಸಿಗ್ತಾರೆ ಇದನ್ನು ಮಾಡಲಿಕ್ಕೆ, ಚಾನೆಲ್ ಹೊಣೆಗಾರಿಕೆ ಏನು ಇರಲಿಲ್ಲ? ನಾನು ಹೆಚ್ಚಾಗಿ ಅಪ್ರೋಚ್ ಮಾಡಿಲ್ಲ ಆ ಥರ ಚಾನಲ್ಗೆ. ಸೊ ಅವ್ರ ಬಗ್ಗೆ ನಾನು ಹೇಳೋಕ್ಕೆ ಈಗ ಕರೆಕ್ಟ್ ಇರಲ್ಲ. ಅದು ಅಫ್ಕೋರ್ಸ್ ತೊಗೊಂಡೋದ್ರೆ ಒಪ್ಕೊಂತಾರೇನೋ ಗೊತ್ತಿಲ್ಲ, ಬಟ್ ಅಗೇನ್ ದೇರ್ ಇಸ್ ಚಾಲೆಂಜಿಂಗ್. ಅಲ್ಲಿ ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳೋದು ತುಂಬ ಇದೆ, ಆ ಚೌಕಟ್ಟಲ್ಲೇ ಮಾಡಬೇಕು. ಬಿಕಾಸ್ ಅವ್ರು ಅಫ್ಕೋರ್ಸ್ ಅವ್ರು ನಾನು ತಪ್ಪಂತ ಹೇಳ್ತಿಲ್ಲ, ಅವ್ರಿಗೆ ಗೊತ್ತಿದೆ ಯಾವುದು ಮಾರ್ಕೆಟಿಂಗ್ ಯಾವುದು ಆಗ್ತಾ ಇದೆ, ಯಾವುದು ರೀಚ್ ಆಗ್ತಾ ಇದೆ ಅಂತ. ಸೊ ದ್ಯಾಟ್ ಈಸ್ ದೇರ್ ಪ್ರೆರೋಗೇಟಿವ್. ಬಟ್ ಜಸ್ಟ್ ಫಾರ್ ದ್ಯಾಟ್ ನಾನು ಇವಾಗ ಸಿನಿಮಾ ಕೂಡ ಆಗಲಿ ಇವತ್ತವರೆಗೂ ರೀಮೇಕ್ ಮಾಡಿಲ್ಲ. ನಾನು ಸುಮಾರು ಆಫರ್ ಬಂತು ನನಗೆ ರೀಮೇಕ್ ಮಾಡಿ ಅಂತ, ನನಗೆಲ್ಲೋ ಸರಿ ಹೋಗಲಿಲ್ಲ.
ನಮ್ಮ ಕತೆ ಇರೋವಾಗ ಯಾಕೆ ರೀಮೇಕ್ ಮಾಡಬೇಕು ಅಥವಾ ರೀಮೇಕ್ ಮಾಡಿದಾಗ್ಲೂ ನಾವೊಂದು ನೇಟಿವಿಟಿ ತರಲ್ಲ. ಸಿ ತಮಿಳು ಸಿನಿಮಾ ನೋಡಿ ತಮಿಳಲ್ಲಿ ನೋಡಿದ್ರೆ ನಮಗೆ ಬೇರೆ ಅದನ್ನು ಒಪ್ಕೊತೀವಿ. ಅದೇ ಥರದ್ದು ನಾವು ತಂದು ಕನ್ನಡದಲ್ಲಿ ಮಾಡಿದ್ರೆ ಕನ್ನಡದವ್ರು ಮಾತಾಡಲ್ವಲ್ಲ, ಆ ಥರ ಸಂಪ್ರದಾಯ ಇಲ್ವಲ್ಲ, ಆ ಬಟ್ಟೆ ಹಾಕ್ಕೊಳ್ಳಲ್ವಲ್ಲ, ಯಾಕೆ ಈ ಥರ ಮಾಡ್ತಾರೆ ಅನಿಸ್ಬಿಡುತ್ತೆ. ಸೊ ದಿಸ್ ಕೈಂಡ್ ಆಫ್ ನೇಟಿವಿಟಿ ನಾವು ಕಳ್ಕೊಬಾರ್ದು ಎಲ್ಲ ಒಂದು ಕಡೆ. ಯಾಕಂದರೆ ಈಚ್ 100 ಕಿಲೋಮೀಟ್ರ್ ಆದಮೇಲೆ ನಿಮ್ಗೆ ಗೊತ್ತಿದೆ ನಮ್ಮ ದೇಶ ಬೇರೆ ಬೇರೆ, ಊಟದ್ದಾಗಲಿ ಒಂದು ಎಲ್ಲ ಭಾಷೆ ಆಗಲಿ ಶೈಲಿ ಆಗಲಿ ಎಲ್ಲದೂ ವಿಭಿನ್ನವಾಗಿ ಹೋಗ್ತಾ ಇರ್ತದೆ. ಅಂಡ್ ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಕಂಟ್ರಿ. ಅದನ್ನು ನಾವೆಲ್ಲ ಉಳಿಸ್ಕೋಬೇಕು ಅನಿಸುತ್ತೆ.